ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುತ್ತಾನೆ ಇರುತ್ತದೆ. ಭೂಮಿಯ ಮೇಲೆ ಹಲವಾರು ತರಹದ ಸಾವಿರಾರು ಚಿತ್ರ ವಿಚಿತ್ರ ಘಟನೆಗಳು ಕೂಡ ನಡೆಯುತ್ತವೆ. ಆದರೆ ಕೆಲವೊಂದು ನಿಗೂಢ ಘಟನೆಗಳು ಆಕಾಶದಲ್ಲೂ ನಡೆಯುತ್ತದೆ ಅಂದರೆ ನೀವು ನಂಬಲೇಬೇಕು. ನಮ್ಮ ನಂಬಿಕೆಗಳ ಪ್ರಕಾರ ಆ ಭಗವಂತ ಆಕಾಶದಲ್ಲಿ ವಾಸಿಸುತ್ತಾನೆ ಎನ್ನುವ ಅಗಾಧ ನಂಬಿಕೆ ಇದೆ. ಇದೇ ಕಾರಣ ನಾವು ದೇವರನ್ನು ತೋರಿಸುವಾಗ ಆಕಾಶದತ್ತ ಬೆಟ್ಟು ಮಾಡಿ ತೋರಿಸುತ್ತೇವೆ, ಅಂದರೆ ಆ ಭಗವಂತ ಆಕಾಶದಲ್ಲಿ ವಾಸಿಸುತ್ತಾನೆ ಎಂದು ಅರ್ಥ. ಹೌದು, ಭಗವಂತ ಆಕಾಶದಲ್ಲಿ ವಾಸಿಸುವಂತಹ ಚೈತನ್ಯ. ಅಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಭಗವಂತನಿಗೆ ಸಮರ್ಪಿತವೆಂದು ನಂಬಲಾಗಿದೆ. ಅಂತಹ ಹಲವಾರು ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಲೇ ಇರುತ್ತವೆ. ಆದರೆ ಇವತ್ತು ನಾನು ನಿಮಗೆ ಆಕಾಶದಲ್ಲಿ ನಡೆದಂತಹ ಕೆಲವು ನಿಗೂಢ ಹಾಗೂ ಅಚ್ಚರಿಯ ಘಟನೆಗಳನ್ನು ತೋರಿಸೋಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆಕಾಶ ನಂಬಿದವರಿಗೆ ಭಗವಂತ, ನಂಬಿಕೆ ಇಲ್ಲದಿದ್ದವರಿಗೆ ಅದು ದಿಗಂತ. ಹೌದು, ಈ ಘಟನೆಯನ್ನು ನೋಡಿ ಸ್ನೇಹಿತರೆ, ಈ ಘಟನೆ ನಡೆದಿದ್ದು ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯದಲ್ಲಿ. ಆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಶಿವರಾತ್ರಿಯ ದಿನ ಆಕಾಶದಲ್ಲಿ ಒಂದು ಚಮತ್ಕಾರವೇ ನಡೆದು ಹೋಯಿತು. ಮೊದಲಿಗೆ ಒಂದು ಮಿಂಚಿನ ಹಾಗೆ ಆಕಾಶದಲ್ಲಿ ಬೆಳಕು ಚೆಲ್ಲಿತು. ಆಮೇಲೆ ನೋಡಿದರೆ ಆ ಮಿಂಚಿನ ಮೂಲಕ ಯಾರದೋ ಕೈ ಬಂದ ಹಾಗೆ ಗೋಚರಿಸುತ್ತದೆ. ಇದನ್ನು ನೋಡಿದ ಆ ಪ್ರದೇಶದ ಜನರು ನಿಜಕ್ಕೂ ಗಾಬರಿಗೊಂಡಿದ್ದರು. ಇನ್ನು ಕೆಲವರು ಇದು ಶಿವನ ಕೈಗಳೆಂದು ಭಾವಿಸಿದ್ದರು. ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವವರಿಗೆ ಈ ವಿಚಿತ್ರ ಘಟನೆ ಗೋಚರಿಸಿದೆ. ಈ ಒಂದು ಘಟನೆಯನ್ನು ನೋಡಿದರೆ ಇದು ಪ್ರತಿನಿತ್ಯ ನಡೆಯುವಂತಹ ಘಟನೆಯಲ್ಲ. ಹೀಗೆ 10 ವರ್ಷಕ್ಕೊಮ್ಮೆ ಅಥವಾ 12 ವರ್ಷಕ್ಕೊಮ್ಮೆ ಈ ರೀತಿಯ ಮಿಂಚು ಅದು ಶಿವರಾತ್ರಿಯ ರಾತ್ರಿ ಎಂದು ಗೋಚರಿಸುತ್ತದೆ ಎಂದು ಇಲ್ಲಿನ ಹಿರಿಯರು ನಂಬಿದ್ದಾರೆ. ಇದು ಪ್ರಕೃತಿಯ ಚಮತ್ಕಾರವೇ ಅಥವಾ ಭಗವಂತನ ಲೀಲೆಯೆಂದು ಯಾವುದು ಗೊತ್ತಾಗುತ್ತಿಲ್ಲ. ನಂಬಿದವರಿಗೆ ಭಗವಂತ, ನಂಬದೇ ಇದ್ದವರಿಗೆ ಅದು ದಿಗಂತವೇ ಸರಿ. ಈ ವಿಚಿತ್ರ ಸಂಚಲನ ನೋಡಿದವರಿಗೆ ಆ ಭಗವಂತನ ಲೀಲೆ ಎದ್ದು ಕಾಣುತ್ತದೆ ಎಂದು ನಂಬಲಾಗಿದೆ. ಈ ಒಂದು ವಿಸ್ಮಯಕಾರಿ ಘಟನೆ ನಮ್ಮ ಭಾರತ ದೇಶದ ಗಡಿಯಲ್ಲಿರುವಂತಹ ನೇಪಾಳ ದೇಶದ ಚಮೋಲಿ ಎಂಬ ಗ್ರಾಮದಲ್ಲಿ. ಈ ಹಿಂದೆ ಇಂತಹ ಒಂದು ಘಟನೆ ಯಾವತ್ತೂ ನಡೆದಿಲ್ಲ ಎಂದು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ. ಈ ವಿಸ್ಮಯಕಾರಿ ಘಟನೆಯನ್ನು ಕೇವಲ ಒಂದು ಕ್ಯಾಮರಾದಲ್ಲಿ ಅಲ್ಲ, ಬದಲಾಗಿ ಹಲವಾರು ಕ್ಯಾಮರಾಗಳಲ್ಲಿ ಸೆರೆಹಿಡಿಯಲಾಗಿದೆ. ಈ ಘಟನೆ ನಡೆದಿದ್ದು 2020 ಅಕ್ಟೋಬರ್ 7ರಂದು. ಕೆಲವರ ನಂಬಿಕೆಯ ಪ್ರಕಾರ ಇದು ವಿಷ್ಣುವಿನ ವೈಕುಂಠ ಎಂದು ಹೇಳುತ್ತಾರೆ. ಹಾಗೆ ಇನ್ನು ಕೆಲವರು ಹೇಳುವ ಪ್ರಕಾರ ಇದು ಏಲಿಯನ್ಸ್ಗಳು ಇರುವಂತಹ ಪ್ರದೇಶವೆಂದು ನಂಬುತ್ತಾರೆ. ಇದು ವೈಕುಂಠವೋ ಅಥವಾ ಏಲಿಯನ್ಸ್ಗಳು ಇರುವಂತಹ ನಗರವೋ ಅದು ಅವರವರ ತರ್ಕಕ್ಕೆ ಬಿಟ್ಟಿದ್ದು, ಅವರವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಒಂದು ಮಾತ್ರ ನಿಜ, ಇಂಥ ಒಂದು ಘಟನೆ ನಡೆದಿದ್ದು 100ಕ್ಕೆ 100 ಸತ್ಯ. ಹಾಗೆಯೇ ಆಕಾಶದಲ್ಲಿ ತೇಲುತ್ತಿರುವ ನಗರದಿಂದ ಒಂದು ದೈತ್ಯ ಮಾನವನ ರೂಪವು ಕಂಡು ಬಂದಿತ್ತು. ಕೆಲವರು ಇದನ್ನು ರಾಕ್ಷಸ ಎಂದು ಹೇಳಿದ್ದರೆ ಇನ್ನು ಕೆಲವರು ಇದನ್ನು ಆಂಜನೇಯನ ರೂಪ ಎಂದು ನಂಬಿದ್ದಾರೆ. ಈ ತರ್ಕ ಇವತ್ತಿಗೂ ಕೂಡ ಇಲ್ಲಿ ನಡೆಯುತ್ತಾನೆ ಇದೆ. ಜೊತೆಗೆ ಇದು ನಿಜವೋ ಸುಳ್ಳು ಎಂದು ಈ ಒಂದು ವಿಡಿಯೋ ಮೇಲೆ ಹಾಗೂ ಈ ಚಿತ್ರದ ಮೇಲೆ ಸಂಶೋಧನೆಗಳು R&D ಕೂಡ ನಡೆಯುತ್ತಾನೆ ಇದೆ. ಆಕಾಶದಲ್ಲಿ ಗೋಚರಿಸಿದ ಸುದರ್ಶನ ಚಕ್ರ. ಹೌದು, ಇಂಥದೊಂದು ಘಟನೆ ರಾಜಸ್ಥಾನ ರಾಜ್ಯದ ಜೈಸಲ್ಮೇರ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಕಾಣಿಸಿಕೊಂಡಿದೆ. ಈ ಘಟನೆಯನ್ನು ಕೂಡ ಹಲವರು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಇಂತಹ ಚಕ್ರ ಹಾಗೂ ಬೆಳಕು ಸುಳಿಯ ರೂಪವನ್ನು ಪಡೆದುಕೊಂಡಿದೆ. ಗೋಲಾಕಾರವಾಗಿ ತಿರುಗುವಂತಹ ಈ ಬೆಳಕು ಇಲ್ಲಿನ ಜನರು ಅದನ್ನು ವಿಷ್ಣುವಿನ ಸುದರ್ಶನ ಚಕ್ರ ಎಂದು ಭಾವಿಸುತ್ತಾರೆ. ಆದರೆ ಪ್ರಕೃತಿಯಲ್ಲಿ ಈ ರೀತಿ ಉದ್ಭವವಾಗುತ್ತಿರುವುದು ನಿಜಕ್ಕೂ ಒಂದು ಅಚ್ಚರಿಯ ವಿಷಯವೇ. ಈ ಘಟನೆ 2019 ಫೆಬ್ರವರಿ 4ರಂದು ನಡೆದಿದೆ. ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ಇದರ ಮೇಲೆ ಕೊಟ್ಟಿದ್ದಾರೆ. ಕೆಲವರು ಇದನ್ನು UFO ಎಂದು ಭಾವಿಸಿದ್ದಾರೆ. ಇನ್ನು ಕೆಲವರು ಇದು ಸುದರ್ಶನ ಚಕ್ರ ಎಂದು ನಂಬುತ್ತಾರೆ.
ಮೋಡಗಳ ಉಂಡೆಗಳು. ಹೌದು, ಆಕಾಶದಲ್ಲಿ ಮೋಡಗಳು ಚಿತ್ರ ವಿಚಿತ್ರ ಆಕಾರವನ್ನು ಪಡೆಯುತ್ತವೆ. ಕೆಲವೊಮ್ಮೆ ಅವು ಪ್ರಾಣಿಗಳ ತರ ಕಂಡರೆ ಇನ್ನು ಕೆಲವು ಮೋಡಗಳು ದೊಡ್ಡ ದೊಡ್ಡ ಬೆಟ್ಟಗಳ ಹಾಗೆ ಕಾಣುತ್ತವೆ. ಇನ್ನು ಕೆಲವೊಮ್ಮೆ ಅವು ಮಾನವನ ಆಕಾರವನ್ನು ಕೂಡ ಕಾಣುತ್ತವೆ. ಅವುಗಳನ್ನು ನಾವು ದಿಟ್ಟಿಸಿ ನೋಡಿದಾಗ ಅವು ನೋಡಿದವರ ಮೇಲೆ ಹೊಸ ಹೊಸ ರೂಪವನ್ನು ತೋರಿಸುತ್ತವೆ. ಹೀಗೆ ಆಕಾಶವನ್ನು ನೋಡಿದಾಗ ಹಲವಾರು ಆಕಾರಗಳನ್ನು ನಾವು ಕಾಣಬಹುದು. ಅಂಥದ್ದೊಂದು ಚಮತ್ಕಾರ ಅಮೆರಿಕ ದೇಶದ ನ್ಯೂ ಜರ್ಸಿಯಲ್ಲಿ ನಡೆದಿದೆ. ಹೌದು, ಈ ಘಟನೆ 2001 August 18 ನಡೆದಿದೆ. ಇದು ನ್ಯೂ ಜರ್ಸಿ ಆಕಾಶದಲ್ಲಿ ಮೋಡಗಳು ಉಂಡೆಯಂತೆ ಕಾಣುವ ಹಲವಾರು ವೈವಿಧ್ಯಮಯ ತುಣುಕುಗಳನ್ನು ನೀವು ನೋಡಬಹುದು. ಈ ತರಹದ ಉಂಡೆಗಳು ಏಕೆ ಆಗುತ್ತವೆ, ಹೇಗೆ ಆಗುತ್ತೆ ಅನ್ನುವುದು ಅಲ್ಲಿನ ಜನರಲ್ಲಿ ಉಂಟಾದ ದೊಡ್ಡ ಪ್ರಶ್ನೆಯಾಗಿದೆ. ಈ ತರಹದ ಉಂಡೆಗಳು ಆಕಾಶದಲ್ಲಿ ಕಿಲೋಮೀಟರ್ ಗಂಟಲೆ ಆ ಸಂಜೆ ಕಾಣಿಸಿಕೊಂಡಿದ್ದವು. ವಿಚಿತ್ರ ಏನೆಂದರೆ ಇವು ಮಳೆ ತರುವಂತಹ ಮೋಡಗಳಂತೂ ಅಲ್ಲವೇ ಅಲ್ಲ. ಹಾಗಾದರೆ ಈ ರೀತಿಯ ವಿಸ್ಮಯ ಆಕಾಶದಲ್ಲಿ ಉಂಟಾಗಿದ್ದಾದರೂ ಹೇಗೆ ಅನ್ನುವುದನ್ನು ಈವರೆಗೂ ಕೂಡ ಪತ್ತೆ ಹಚ್ಚಲು ಆಗಿಲ್ಲ. ಇದನ್ನು ನೋಡಿದರೆ ಆಕಾಶದಲ್ಲಿ ಮಶ್ರೂಮ್ಗಳು ಉಲ್ಟಾ ತೇಲುತ್ತಿರುವ ಹಾಗೆ ಕಾಣುತ್ತವೆ. ಕೆಲವೊಬ್ಬರು ಇವುಗಳನ್ನು ಫ್ಲೋಟಿಂಗ್ ಅಂಬ್ರೆಲಾ ಎಂದು ಕೂಡ ಕರೆಯುತ್ತಾರೆ. ಆಕಾಶದಲ್ಲಿ ಈ ರೀತಿ ಮೋಡಗಳ ಉಂಡೆ ಉಂಟಾಗುವುದು ಒಳ್ಳೆಯ ಸಂಗತಿಯಲ್ಲ ಎಂದು ನ್ಯೂ ಜರ್ಸಿಯ ಹಿರಿಯರು ಭಾವಿಸಿದ್ದಾರೆ. ಇದು ಒಂದು ದೊಡ್ಡ ಅನಾಹುತಕ್ಕೆ ಅವಕಾಶ ಕೊಟ್ಟಂತೆ ಎಂದು ಕೆಲವರು ನಂಬುತ್ತಾರೆ. ಹೀಗೆ ಆಗುವುದರಿಂದ ಅತಿ ದೊಡ್ಡ ಅನಾಹುತ ಭೂಕಂಪ ಅಥವಾ ಪ್ರಳಯ ಆಗುವ ಸೂಚನೆ ಇದು ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ರೀತಿಯ ವಿಸ್ಮಯಗಳು ನಮ್ಮ ಸುತ್ತಮುತ್ತ ಯಾವಾಗಲೂ ನಡೆಯುತ್ತಾನೆ ಇರುತ್ತವೆ. ನಿಮ್ಮ ಸುತ್ತಮುತ್ತ ಈ ರೀತಿ ನಡೆದರೆ ದಯವಿಟ್ಟು ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಚಿತ್ರ ವಿಚಿತ್ರ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಬೆಟರ್ ಟೇಕ್ ಕೇರ್.